ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಇಸುವೇ ಸ್ತೋತ್ರ, ಇಸುವೇ ಸ್ತೋತ್ರ, ಆರಾಧನೆ, ಇಸುವೇ ಮಹಿಮೆ, ಇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ. ಸ್ವಲ್ಪ ಬೇಗನೆ ಬಾಯಿ ತೆರೆದು ಹೇಳಿ, ಆಲಸ್ಯದಲ್ಲಿ ಪ್ರಾರ್ಥಿಸಬೇಡಿ, ವಿಶ್ವಾಸದಲ್ಲಿ ಅಸನ್ಮುಖಿಗಳಾಗಿ ಕುಳಿತುಕೊಳ್ಳಿ. ಎಲ್ಲಿಯೋ ಈ ಲೋಕದ ಚಿಂತನೆಗೆ ಒಳಗಾಗದೆ ಹೃದಯ ಪೂರ್ವಕವಾಗಿ ದೇವರ ಮುಂದೆ ಕುಳಿತುಕೊಳ್ಳಿ. ಯಾವುದೇ ವಿಧವಾದಂತಹ ಅಡಚಣೆಗಳು ಬೇಡ. ವೇಗವಾಗಿ ಹೇಳಿಕೊಡುವ ಪ್ರಾರ್ಥನೆಗಳನ್ನು ಕಣ್ಣು ಮುಚ್ಚುತ್ತಾ ಅಥವಾ ವಿಶ್ವಾಸದಿಂದ ದೇವರ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಳುವಂತೆ ಪ್ರಾರ್ಥಿಸಿರಿ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ಬನ್ನಿರಿ, ನಮ್ಮನ್ನು ನೂತನ ಮನುಷ್ಯರನ್ನಾಗಿ ಮಾರ್ಪಡಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ ಸ್ತೋತ್ರ, 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 ಓ ಪವಿತ್ರ ಆತ್ಮರೇ ವಂದನೆ, ಓ ಪವಿತ್ರ ಆತ್ಮರೇ ವಂದನೆ, ಓ ಪವಿತ್ರ ಆತ್ಮರೇ ಆರಾಧನೆ, 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 ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನ ಚಿಂತನೆಗಳೆಲ್ಲವನ್ನು ದೂರ ಮಾಡಿರಿ, ನನ್ನ ಹೃದಯದ ಭಾರಗಳೆಲ್ಲವನ್ನು ದೂರ ಮಾಡಿರಿ, ನನ್ನ ಒತ್ತಡಗಳೆಲ್ಲವನ್ನು ದೂರ ಮಾಡಿರಿ,
ನನ್ನ ಭಯಗಳೆಲ್ಲವನ್ನು ದೂರ ಮಾಡಿರಿ. ನನ್ನ ನೋವುಗಳನ್ನೆಲ್ಲ ದೂರ ಮಾಡಿರಿ. ಉಪವಿತ್ರ ಆತ್ಮರೇ ಬನ್ನಿರಿ. ನನಗೆ ಮಾನಸಾಂತ್ವನವನ್ನು ನೀಡಿರಿ. ನನಗೆ ಮಾನಸಾಂತ್ವನವನ್ನು ನೀಡಿರಿ. ಉಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ದಿವ್ಯ ಬೆಳಕಿನಿಂದ ನನ್ನನ್ನು ತುಂಬಿರಿ. ನನ್ನನ್ನು ಸತ್ಯದ ಪಥದಲ್ಲಿ ಮುನ್ನಡೆಸಿರಿ. ನನ್ನನ್ನು ಸತ್ಯದ ಪಥದಲ್ಲಿ ಮುನ್ನಡೆಸಿರಿ. ನನ್ನನ್ನು ಶತ್ರುಗಳಿಂದ ಸಂರಕ್ಷಿಸಿರಿ. ನನಗೆ ವಿರುದ್ಧವಾಗಿ ಹೋರಾಟ ಮಾಡುವವರಿಂದ ನನ್ನನ್ನು ಸಂರಕ್ಷಿಸಿರಿ. ಉಪವಿತ್ರ ಆತ್ಮರೇ ನನಗೆ ಸಹಾಯ ಮಾಡಿರಿ. ಉಪವಿತ್ರ ಆತ್ಮರೇ ನನಗೆ ಸಹಾಯ ಮಾಡಿರಿ. ನನ್ನ ಏಕಾಂಗಿತನದ ಬದುಕಿನಲ್ಲಿ ನೀವು ಬನ್ನಿರಿ. ನನ್ನ ಏಕಾಂಗಿತನದ ಬದುಕಿನಲ್ಲಿ ನೀವು ಬನ್ನಿರಿ. ನನ್ನ ಏಕಾಂಗಿತನದ ಬದುಕಿನಲ್ಲಿ ನೀವು ಬನ್ನಿರಿ. ನನಗೆ ವಿರುದ್ಧವಾಗಿ ಹೋರಾಟ ಮಾಡುವವರೊಡನೆ ನೀವು ಹೋರಾಟ ಮಾಡಿರಿ. ನನಗೆ ವಿರುದ್ಧವಾಗಿ ಹೋರಾಟ ಮಾಡುವವರೊಡನೆ ನೀವು ಹೋರಾಟ ಮಾಡಿರಿ. ನನ್ನ ಮೇಲೆ ದಬ್ಬಾಳಿಕೆ ಮಾಡುವವರನ್ನು ಆಶೀರ್ವದಿಸಿರಿ. ಅವರನ್ನು ಪರಿವರ್ತಿಸಿರಿ. ನನ್ನನ್ನು ನಾಶ ಮಾಡಬೇಕೆಂದಿರುವ ಅವರನ್ನು ಪರಿವರ್ತಿಸಿರಿ. ಅಪಾತಂದೆಯೇ ಸ್ತೋತ್ರ. ಈ ಬೆಳಗಿನ ಸುಭದ್ರವಾದ ಸಮಯಕ್ಕಾಗಿ ಸ್ತೋತ್ರ. ಯೇಸುವೇ, ಉಪವಿತ್ರ ಆತ್ಮರೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ದಿವ್ಯ ಪ್ರಸನ್ನತೆಯಲ್ಲಿ ನಾವು ತುಂಬಿಕೊಳ್ಳುವಂತೆ ಮಾಡಿದ್ದೀರಿ. ನಾವು ಮಾಡುವ ಈ ತೊದಲು ನುಡಿಯ ಪ್ರಾರ್ಥನೆ ನಿಮಗೆ ಮೆಚ್ಚುಗೆ. ನಿದ್ರಿಸಿ ನಾವು ಮಲಗಿ ಹೋದರೂ ಸಹ ನಮ್ಮನ್ನು ತಟ್ಟಿ ಎಬ್ಬಿಸಿ ಈ ಲೋಕದ ಸರ್ವ ಜನತೆಗಾಗಿ ಪ್ರಾರ್ಥಿಸುವಂತೆ ಕರೆ ಕೊಟ್ಟಿದ್ದೀರಿ. ಅದೆಷ್ಟು ಭಾಗ್ಯ ಸ್ವಾಮಿ. ಹೌದು ಸ್ವಾಮಿ, ನಾನು ಆಯಾಸದಿಂದ ನನ್ನ ಕಣ್ಣು ಗುಡ್ಡೆಗಳು ಮುಚ್ಚಿ ಹೋಗಿ ನಾನು ಮಲಗುತ್ತೇನೆ ಎಂದು ಮಲಗಿದರೂ ಸಹ ನನ್ನನ್ನು ಎಬ್ಬಿಸಿ, ಪದೇ ಪದೇ ಎಬ್ಬಿಸಿ ನಿಮ್ಮೊಡನೆ ಕುಳ್ಳಿರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಲೋಕದಲ್ಲಿ ಎಷ್ಟೋ ಜನರಿಗೆ ಎಷ್ಟೋ ವಿಧವಾದ ಸಮಸ್ಯೆ ಹೋರಾಟಗಳು ಸ್ವಾಮಿ, ಕಣ್ಣೀರು ಭಾರಗಳು ಸ್ವಾಮಿ, ದುಃಖ ವೇದನೆಗಳು ಸ್ವಾಮಿ, ಪಾಪ ರಾತ್ರಿಯೆಲ್ಲ ಮಲಗಿಲ್ಲ ಸ್ವಾಮಿ, ಟೆನ್ಷನ್ ಎಂಬುದಾಗಿದ್ದಾರೆ ಸ್ವಾಮಿ. ಒಂದೆಡೆ ಮನುಷ್ಯನು ತೋರುವ ವಂಚನೆ, ಇನ್ನೊಂದೆಡೆ ಮನುಷ್ಯನ ದಬ್ಬಾಳಿಕೆ, ಇನ್ನೊಂದೆಡೆ ಮನುಷ್ಯನ ದ್ರೋಹ, ಇನ್ನೊಂದೆಡೆ ಮನುಷ್ಯನಿಂದ ಬರುವಂತಹ ಸಂಕಷ್ಟಗಳು ಹಾಗೂ ಜೀವಿತದಲ್ಲಿ ಕುಟುಂಬ ಜೀವಿತದಲ್ಲಿ ಅಸಮಾಧಾನ, ನೆರೆಹೊರೆಯವರಿಂದ ಹೋರಾಟ, ಕುಟುಂಬದಲ್ಲಿ ಪತಿ ಪತ್ನಿಯಲ್ಲಿ ಹೋರಾಟ,
ರಾತ್ರಿಯೆಲ್ಲ ಒಡೆದಾಟ ಕಚ್ಚಾಟ, ನಿದ್ರೆಯೇ ಮಾಡಿಲ್ಲ ಸ್ವಾಮಿ. ಅಕ್ಕಪಕ್ಕದ ನೆರೆಯವರೆಲ್ಲರ ಮೂದಲಿಕೆಗಳು, ತಂದೆ ತಾಯಿ ವಯಸ್ಸಾದ ತಂದೆ ತಾಯಿಯ ಕಣ್ಣೀರು, ಜನ ಅಸಮಾಧಾನದಿಂದ ತುಂಬಿ ಹೋಗಿದ ಜೀವಿತ ಮಾಡುತ್ತಾ ಇದ್ದಾರೆ. ಅದರಲ್ಲಿ ನಾನು ಸಹ ಒಬ್ಬನು, ನಾವೆಲ್ಲರೂ ಸಹ ಒಬ್ಬರು. ಕರುಣಿಸಿರಿ ಸ್ವಾಮಿ, ದಯೆ ತೋರಿರಿ ಸ್ವಾಮಿ. ಬರೀ ಒಂದು ಕ್ಷಣ ನಮ್ಮ ಹಾಗೂ ಎಲ್ಲರ ಆಂತರಿಕ ಗಾಯಗಳನ್ನ ಪ್ರಭುವಿಗೆ ಸಮರ್ಪಿಸೋಣ. ಎಷ್ಟೋ ಆಂತರಿಕ ಗಾಯಗಳು ನಮ್ಮೊಳಗೆ ಇದೆ ಈ ಲೋಕದಲ್ಲಿ, ಒಂದೊಂದು ಮಕ್ಕಳಲ್ಲಿಯೂ ಇದೆ. ಹೇಳಲಾಗದ ಆಂತರಿಕ ಗಾಯಗಳು, ನಡೆದು ಹೋದ ದುರ್ಘಟನೆಯ ಆಂತರಿಕ ಗಾಯಗಳು, ಅವಮಾನ ನಿಂದನೆಗಳ ಆಂತರಿಕ ಗಾಯಗಳು, ಮಾಡಿ ಹೋದ ತಪ್ಪಿನ ಆಂತರಿಕ ಗಾಯಗಳು ಎಲ್ಲವೇಸುವಿಗೆ ಸಮರ್ಪಿಸೋಣ. ಎಲ್ಲ ಆಂತರಿಕ ಗಾಯಗಳು ಒಣಗಲ್ಪಡುವಂತೆ ಪ್ರಾರ್ಥಿಸೋಣ. ನಾವು ಪಾಪಿ ಸ್ವಾಮಿ, ನಾವು ಪಾಪ ಮಾಡಿದ್ದೇವೆ, ಈ ಲೋಕವು ಪಾಪದಲ್ಲಿದೆ ಸ್ವಾಮಿ. ನಿಮಗೆ ವಿರುದ್ಧವಾಗಿ ಮಾಡಿದ ಪಾಪಗಳು ನಮ್ಮ ಕಣ್ಣು ಮುಂದೆ ಇದೆ ಸ್ವಾಮಿ. ನಾವು ಮಾಡಿದ ಪಾಪಗಳನ್ನು ಕ್ಷಮಿಸಿರಿ ಯೇಸುವೆ. ನಮ್ಮ ಪಾಪಗಳನ್ನು ನಾವು ಸಮರ್ಪಿಸಿಕೊಳ್ಳೋಣ. ಯೋಚನೆಯಿಂದ, ವಾಕ್ಯದಿಂದ, ಕ್ರಿಯೆಯಿಂದ, ಕರ್ತವ್ಯ ಲೋಪದಿಂದ ಮಾಡಿದ ಪಾಪಗಳನ್ನು ನೆನಪಿಗೆ ತಂದು ಕ್ಷಮೆ ಯಾಚಿಸೋಣ. ಸುಪ್ರಭಾತ ಪ್ರಾರ್ಥನೆಗೆ ಒಂದಾಗೋಣ. ಸ್ತೋತ್ರ ಯೇಸುವೆ, ಆರಾಧನೆ. ಪರಮ ಪಾವನಾತ್ಮರೇ, ನಿಮಗೆ ಸ್ತೋತ್ರ ಆರಾಧನೆ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ನಿನಗೆ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆಯೇ, ಈ ಬೆಳಗಿನ ಜಾವವನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ನಾಮಸ್ಮರಣೆಯನ್ನು ಮಾಡಲು, ನಿನ್ನನ್ನು ಸ್ತುತಿಸಲು ನಮಗೆ ಕೃಪಿಸಿದಕ್ಕಾಗಿ ಸ್ತೋತ್ರ. ವಾರದ ದಿನವನ್ನು ನಮ್ಮನ್ನು ಕಾದು ಸ್ವಾಮಿ, ಈ ಹೊಸ ದಿನವನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ದೇವ. ಅಪ್ಪ ತಂದೆ, ನಿದ್ರೆಯಿಂದ ಎದ್ದು ಸ್ವಾಮಿ
ನಿನ್ನನ್ನು ನೋಡುವ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ನೀಡಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನು ಜೀವದಿಂದ ಎಬ್ಬಿಸಿದಾದ ಜೀವದಾತರೇ ನಿಮಗೆ ಸ್ತೋತ್ರ. ಸಕಲವನ್ನು ಸೃಷ್ಟಿಸಿದವರೇ ನಿಮಗೆ ಸ್ತೋತ್ರ. ಪರರನ್ನು ಪ್ರೀತಿಸುವ ಹೃದಯವನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಶಾಂತಿಯ ರಾಜರೇ ಸ್ತೋತ್ರ. ಅಪ್ಪ ತಂದೆಯೇ, ನಮ್ಮೆಲ್ಲರನ್ನು ಸ್ವಾಮಿ ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಕಣ್ಮಣಿಯಂತೆ ಕಾಯುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ನಮ್ಮ ಉನ್ನತ ಸ್ಥಾನದಲ್ಲಿ ಇಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು ನಮ್ಮೆಲ್ಲರಿಗೂ ಯಾವುದೇ ರೀತಿಯ ಹಾನಿ ಮಾಡದಂತೆ ನಮ್ಮನ್ನು ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಇತರ ಗುಂಪಿಸುವ, ಇತರರನ್ನು ಸಂತೈಸುವ ಒಳ್ಳೆಯ ಹೃದಯವನ್ನು ನಮ್ಮೆಲ್ಲರಿಗೂ ಕೊಟ್ಟದಕ್ಕಾಗಿ ಸ್ತೋತ್ರ. ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಅಪ್ಪ ತಂದೆ, ಒಬ್ಬರೇ ಪರಿಶುದ್ಧರು, ಕರ್ತರು, ಮಹೋನ್ನತರು ಆಗಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ. ಇಡೀ ಸಕಾಲವನ್ನು ಸೃಷ್ಟಿಸಿದಾತರೆ ನಿಮಗೆ ಸ್ತೋತ್ರ. ನಮ್ಮೆಲ್ಲರನ್ನು ಸ್ವಾಮಿ ನೀವು ಅತಿಯಾಗಿ ಪ್ರೀತಿಸುತ್ತಿರುವಂತಹ ದೇವರೇ ಸ್ತೋತ್ರ. ಅಪ್ಪ ತಂದೆ, ನಮ್ಮನ್ನು ಕಾಯುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ನಮ್ಮೆಲ್ಲರನ್ನು ಸ್ವಾಮಿ ಎಲ್ಲ ಬಂಧನಗಳಿಂದಲೂ, ಎಲ್ಲ ದುಷ್ಟ ಶಕ್ತಿಗಳಿಂದಲೂ ನಮ್ಮನ್ನು ಬಿಡುಗಡೆಗೊಳಿಸಲು ನೀನು ಬಿಡುಗಡೆ ದಾಯಕನಾಗಿ ಈ ಲೋಕಕ್ಕೆ ಇಳಿದು ಬಂದ ಆತನೇ ನಿಮಗೆ ಸ್ತೋತ್ರ ರಾಜ. ಈ ಬೆಳಗಿನ ಜ್ಞಾನದಲ್ಲಿ ನಿನ್ನ ಪ್ರಸನ್ನತೆಯನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ನಾವು ಪ್ರಾರ್ಥಿಸುತ್ತಿರುವ ಎಲ್ಲ ಕುಟುಂಬದ ಸದಸ್ಯರುಗಳನ್ನು ಸ್ವಾಮಿ, ನನ್ನ ಸ್ವರ್ಗೀಯ ತಂಡದ ಪ್ರತಿಯೊಬ್ಬರು ಸದಸ್ಯರನ್ನು ಸ್ವಾಮಿ ನಿನ್ನ ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿಸದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನಾ ಸಮಯದಲ್ಲಿ ಸ್ವಾಮಿ ನಮಗೆ ಪ್ರಾರ್ಥಿಸಲು ಕಲಿಸಿಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನ ಸಪ್ತ ವರಗಳಿಂದ ನಮ್ಮೆಲ್ಲರನ್ನು ಸ್ವಾಮಿ ತುಂಬಿಸದಕ್ಕಾಗಿ ಸ್ತೋತ್ರ. ನಾವು ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂದು ನಿನ್ನ ಪ್ರಾರ್ಥನಾ ವರಗಳಿಂದ ನಮ್ಮೆಲ್ಲರನ್ನು ನಿನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ ರಾಜ. ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ. ನಿಮ್ಮನ್ನು ಸ್ತುತಿಸಲು, ಆರಾಧಿಸಲು, ಮಹಿಮೆ ಪಡಿಸಲು ಈ ಸ್ವರ್ಗೀಯ ಆಜ್ಞಾ ತಂಡದ ಮೂಲಕ ನಮ್ಮೆಲ್ಲರನ್ನು ನೀನು ಆರಿಸಿಕೊಂಡು ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ಸ್ತೋತ್ರ ರಾಜ. ಬ್ರದರ್ ಜಾರಿಯನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಅವರನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮ ಪ್ರಾರ್ಥನಾ ಶಕ್ತಿಯನ್ನು ಅವರಿಗೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ನಮ್ಮೆಲ್ಲರನ್ನು ಬಂಧನಗಳಿಂದಲೂ ಇರಿಸಲು ನಿಮಗೆ ದಾಯಕನಾಗಿ ನೀನು ನಮ್ಮೊಂದಿಗೆ ಇದೀಯ ಸ್ವಾಮಿ. ಅದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ ರಾಜ. ಸಮಾಧಾನ ಪ್ರಭುವೇ ಸ್ತೋತ್ರ. ಅಪ್ಪ ತಂದೆಯೇ, ನಮ್ಮೆಲ್ಲರ ಬಾಳಿನಲ್ಲಿ ನಿನ್ನ ಸಮಾಧಾನವನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ಪ್ರಾರ್ಥಿಸುತ್ತಿರುವ ಎಲ್ಲ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲ ಕುಟುಂಬಗಳನ್ನು ಕಾದು ರಕ್ಷಿಸಿದ ಸ್ವಾಮಿ. ನಾನೆಲ್ಲರೂ ಮಾಡುವಂತ ಕೆಲಸ ಕಾರ್ಯಗಳನ್ನು ಸ್ವಾಮಿ ಇಂದು ನಿಮಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ ಸ್ವಾಮಿ, ಎಲ್ಲ ಶೋಧನೆಗಳನ್ನು ಜಯಿಸಲು ಬನ್ನಿ ಸ್ವಾಮಿ. ಎಲ್ಲ ಶೋಧನೆಗಳನ್ನು ಜಯಿಸಲು ನಮಗೆ ಶಕ್ತಿ ನೀಡಲು ಬನ್ನಿ ಸ್ವಾಮಿ. ಸರ್ವ ಆಪತ್ತಿನಿಂದ ನಮಗೆ ರಕ್ಷಣೆ ನೀಡಲು ಬನ್ನಿ ಸ್ವಾಮಿ. ನಮ್ಮ ಎಲ್ಲ ಬಲಹೀನತೆಗಳಲ್ಲಿ ನಮಗೆ ಬಲವನ್ನು ಕೊಡಲು ಬನ್ನಿ ಸ್ವಾಮಿ. ಅಪ್ಪ ತಂದೆ, ನಿಮಗೆ ಸ್ತೋತ್ರ, ಆರಾಧನೆ, ಘನ ಮಾನ ಮಹಿಮೆಯನ್ನು ನಿಮಗೆ ಸಲ್ಲಿಸುತ್ತೇನೆ ರಾಜ. ಇಡೀ ವಿಶ್ವದ ರಾಣಿಯೇ, ಜಪಸರದ ರಾಣಿಯೇ, ನಿನ್ನ ಮಧ್ಯಸ್ಥಿಕೆಯಲ್ಲಿ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತಿದ್ದೇವೆ. ನಿನ್ನ ಮಗನ ಮುಖಾಂತರ ನಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ತಾಯಿ. ನಿನ್ನಲ್ಲಿರುವಂತಹ ಶಾಂತಿ, ಸಮಾಧಾನ, ಕೃಪೆ, ದಯೆ, ಶಾಂತಿಯನ್ನು ನಮ್ಮಲ್ಲೂ ಇರಕ್ಕೆಂದು ಪಿತಾಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಬೇಡುತ್ತಿದ್ದೇನೆ ನಿನ್ನ ಜೀವನುಳ್ಳ ತಂದೆಯೇ. ಆಮೇನ್. ಇಂದ ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಅರುಣಾಳು ಕರೆದಾಗ ಬಾರೆಯ ಈ ಧ್ವನಿಯ ನೀನಿಂದು ಕೇಳಯ್ಯ. ಕರುಣಾಳು ಬಾ, ತ್ವರೆಯಾಗಿ ಬಾ, ಧ್ವನಿ ಕೇಳಿ ನನಗಾಗಿ ಬಾ.
ಧ್ವನಿ ಕೇಳಿ ನನಗಾಗಿ ಬಾ, ಜಗವೆಲ್ಲ ನಿನಗಾಗಿ ಕಾದಿದೆ, ನಿನ್ನೇ ಬಯಸಿ ನಿಂತಿದೆ, ಕಣ್ಣೀರಾರಿಸಿ ಕರೆದಿದೆ, ಕಾದು ಕಾದು ದಣಿದಿದೆ, ನಿನ್ನ ಜನರ ಕಣ್ಣೀರ ಒರೆಸಿ ನನಗಾಗಿ ಭುವಿಗೆ ಬಾ, ಕರುಣಾಳು ಕರೆದಾಗ ಬಾರೆಯ ಈ ಧ್ವನಿಯ ನೀನಿಂದು ಕೇಳಯ್ಯ, ಕರುಣಾಳು ಬಾ ತ್ವರೆಯಾಗಿ ಬಾ, ಧ್ವನಿ ಕೇಳಿ ನನಗಾಗಿ ಬಾ, ನಿನ್ನೇ ಹುಡುಕಿ ಬಂದಿಗೆ ಕಣ್ಣಿಗೆ ಕಾಣದೆ ಅಲೆದಿಗೆ, ಕಷ್ಟ ನೋವ ಹೇಳಲು ನಿನ್ನಿಂದ ಧೈರ್ಯ ಪಡೆಯಲು, ದೇವ ಬಾರ ಅಳಲ ಕೇಳ ನನಗಾಗಿ ನೀ ಬೇಗ ಬಾ, ಕರುಣಾಳು ಕರೆದಾಗ ಬಾರೆಯ ಈ ಧ್ವನಿಯ ನೀನಿಂದು ಕೇಳಯ್ಯ, ಕರುಣಾಳು ಬಾ ತ್ವರೆಯಾಗಿ ಬಾ, ಧ್ವನಿ ಕೇಳಿ ನನಗಾಗಿ ಬಾ, ಧ್ವನಿ ಕೇಳಿ ನನಗಾಗಿ ಬಾಧಿಸೋಣ. ನಮ್ಮ ದನಿಯನ್ನು ಕೇಳುತ್ತಿರುವಂತಹ, ನಮ್ಮ ಶಬ್ದವನ್ನು ಕೇಳುತ್ತಿರುವಂತಹ, ನಮ್ಮ ನೋವು ಭಾರಗಳನ್ನು ಆಲಿಸುತ್ತಿರುವಂತಹ ಆ ಪ್ರಭುವಿನ ಸಾನ್ನಿಧ್ಯ ನಾವಿದ್ದೇವೆ. ಆ ಪ್ರಭುವನ್ನು ಕರೆಯೋಣ, ಸ್ತುತಿಸುತ್ತಾ ಆರಾಧಿಸುತ್ತಾ ಮಹಿಮೆ ಪಡಿಸುತ್ತಾ ನಮ್ಮ ಮನಸ್ಸಿಗೂ ನಮ್ಮ ಮನೆಗೂ ನಾವು ಸ್ವಾಗತಿಸೋಣ. ಹಾಲೆಲೂಯಾ, 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 ಪವಿತ್ರ ಹಾಲೆಲೂಯಾ, 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 ಹಾಲೆಲೂಯಾ,
ಜೀವಂತರಾಗಿರೋ ಸರ್ವೇಶ್ವರ ಸ್ವಾಮಿ ಸ್ತೋತ್ರ. ಓ ಕರ್ಣಾಳುಕರ್ತರ ಆಗಿರೋ ಸ್ವಾಮಿ ಸರ್ವೇಶ್ವರ ಸ್ತೋತ್ರ. ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಎಲ್ಲವುಗಳಿಗಾಗಿ ಸ್ತೋತ್ರ, ಎಲ್ಲವುಗಳಿಗಾಗಿ ವಂದನೆ ಅಪ್ಪ ತಂದೆಯೇ ಸ್ತೋತ್ರ. ಯೇಸು ದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ರಾಜಾದಿ ರಾಜರೇ ಸ್ತೋತ್ರ, ದೇವಾದಿ ದೇವರೇ ಸ್ತೋತ್ರ, ಕರ್ಣಾಳು ಕರ್ತರೇ ಸ್ತೋತ್ರ. ಹಾಲೆಲೂಯ 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 ಓ ಹಾಲೆಲೂಯ ಹಾಲೆಲೂಯ ಓ ಹಾಲೆಲೂಯ ಹಾಲೆಲೂಯ ನನ್ನ ಪರವಾಗಿ ನನ್ನ ಪರವಾಗಿ Praise the Lord.
Praise the Lord. Praise the Lord. ದಯವಿಟ್ಟು ಸ್ತುತಿಸುವಾಗ ನಿಮ್ಮ ಮನಸ್ಸು ಏಕಾಗ್ರತೆಯಲ್ಲಿರಲಿ. ಸ್ತುತಿಸುವಾಗ ಶಬ್ದವನ್ನು ಸಹ ನಾವು ಆಲಿಸುವರಾಗಬೇಕು. ಮೈಮರೆತು ಸ್ತುತಿಸುವಾಗ ನಾವೆಲ್ಲವನ್ನ ಮರೆಯುತ್ತೇವೆ. ಅದು ದೇವರ ಪ್ರಸನ್ನತೆ. ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಎಲ್ಲ ಅತ್ತೆ ಸೊಸೆಯರಿಗಾಗಿ. ಅತ್ತೆ ಸೊಸೆ ಮಾವ ನಾವು ನೋಡುತ್ತೇವೆ. ಒಂದು ಸ್ತ್ರೀಯಾಗಬಹುದು, ಪುರುಷನಾಗಬಹುದು, ಇವರಲ್ಲಿ ಅತ್ತೆ ಸೊಸೆ ಮಾವ ಎಂಬುದನ್ನು ನಾವು ನೋಡುತ್ತೇವೆ. ವಿವಾಹವಾದ ಬಳಿಕ ಬರುವ ಈ ಸಂಬಂಧ, ಆದರೆ ಈ ಸಂಬಂಧದಲ್ಲಿ ನಾವು ನೋಡುತ್ತೇವೆ ಎಷ್ಟು ಭಾರ, ಕಣ್ಣೀರು, ದುಃಖ, ಅವಮಾನ, ಹಸಿವು, ನೀರಾಡಿಕೆ, ಕಚ್ಚಾಟ, ಕಿತ್ತಾಟ, ಜಗಳ, ವಿಚ್ಛೇದನ ನೋಡುತ್ತೇವೆ. ಅತ್ತೆ ಸೊಸೆ ಮಾವಂದರಲ್ಲಿ ಬರುವಂತಹ ಈ ಹೋರಾಟಗಳು ಅತೀವವಾದದ್ದು. ಎಷ್ಟೋ ಜನ ಸಹಿಸ್ತಾರೆ, ಎಷ್ಟೋ ಜನ ಸಹಿಸ್ಲಿಕ್ಕೆ ಆಗೋದಿಲ್ಲ, ಎಷ್ಟೋ ಜನ ಮನೇನ ಬಿಟ್ಟು ಹೋಗ್ಬಿಡ್ತಾರೆ. ಇನ್ನೆಷ್ಟೋ ಜನ ಪತಿರ್ವತಿಯಾಗಿರುವವರು ಕಷ್ಟ ಬಂದರೂ ಸರಿ, ನಷ್ಟ ಬಂದರೂ ಸರಿ ಎಂಬುದಾಗಿ ಮನೆಯಲ್ಲಿ ಒಂದು ಅತ್ತೆ ಮಾವಂದಿರ ಮುಂದೆ ಎಷ್ಟೋ ಸಾರಿ ನಾಯಿಗಿಂತ ಕೀಳಾಗಿ ಇರುತ್ತಾರೆ. ಹಾಗೆ ಎಷ್ಟೋ ಜನ ಅತ್ತೆ ಎಂದಿರು ಮಾವಂದಿರು ಸಹ ಸೊಸೆಯಿಂದ ನಾಯಿಗಿಂತ ಕೀಳಾಗಿ ಕಾಣಲ್ಪಡುತ್ತಾರೆ. ಊಟ ಸಿಕ್ಕುವುದಿಲ್ಲ, ಆಶ್ರಯ ಸಿಕ್ಕುವುದಿಲ್ಲ, ಪ್ರೀತಿ ಸಿಕ್ಕುವುದಿಲ್ಲ, ಒಂದು ಚಳಿಗೆ ಒಂದು ಚಹ ಸಿಕ್ಕುವುದಿಲ್ಲ. ಹಾಗೆ ಸೊಸೆಗೂ ಸಹ ಊಟ ಸಿಕ್ಕುವುದಿಲ್ಲ, ಸರಿಯಾದ ಒಂದು ಸ್ವತಂತ್ರವಾಗಿ ತನ್ನ ಮನೆಯಲ್ಲಿ ಮಲಗಲಿಕ್ಕೆ ಆಗುವುದಿಲ್ಲ. ಹಲವಾರು ವಿಧದ ಕಷ್ಟಗಳನ್ನು ನಾವು ನೋಡುತ್ತೇವೆ ಈ ಅತ್ತೆ ಸೊಸೆ ಮಾವಂದಿರ ಮಧ್ಯದಲ್ಲಿ. ಎಷ್ಟೋ ಕುಟುಂಬಗಳು ಒಡೆದು ಹೋಗುತ್ತಾ ಇದೆ, ಒಡೆದು ಹೋಗಿದೆ. ಪ್ರಿಯರೆ, ಈ ಎಲ್ಲ ಹೋರಾಟಗಳನ್ನು ಸಮರ್ಪಿಸುತ್ತಾ, ಎಲ್ಲ ಅತ್ತೆ ಮಾವ ಸೊಸೆಯಂದಿರನ್ನು ಸಮರ್ಪಿಸುತ್ತಾ ಭಾರದಿಂದ ನಾವು ಪ್ರಾರ್ಥಿಸೋಣವೇ. ಸಮಯದ ನಿಗದಿಯಂತೆ ದಯವಿಟ್ಟು ಪ್ರಾರ್ಥಿಸಿರಿ. ಏತುವೆ ಸ್ತೋತ್ರ, ಏತುವೆ ಆರಾಧನೆ, ಏತುವೆ ಮಹಿಮೆ. ನಮ್ಮ ಪ್ರೀತಿ ತಂದೆಯೇ ಅಪ್ಪ, ನಮ್ಮೆಲ್ಲರೊಂದು ಸಿದ್ಧ ಕಾಪಾಡುವ ನಿನ್ನ ಪ್ರೀತಿ ತಂದೆ, ಸ್ತೋತ್ರ ತಂದೆ, ಆರಾಧನೆ ಮಹಿಮೆ ತಂದೆ. ಅಪ್ಪ, ಇವತ್ತು ನಾವೊಂದು ಅತ್ತೆ ಸೊಸೆಯರ ಬಗ್ಗೆ ಪ್ರಾರ್ಥಿಸುತ್ತಿದ್ದೇವೆ ತಂದೆ. ಹೌದು ತಂದೆಯು, ಎಲ್ಲೋ ಕುಟುಂಬಗಳಲ್ಲಿ ಎಷ್ಟೋ ಗಲಾಟೆಗಳು ಇದೆ ತಂದೆ, ಆದ್ರೆ ಕೆಲವು ಒಳ್ಳೆ ಅತ್ತೆ ಸೊಸೆಗಳನ್ನು ಚೆನ್ನಾಗಿತ್ತು ತಂದೆ. ಆ ಕುಟುಂಬವನ್ನು ನೋಡೋಕೆ ಕಣ್ಣು ಸಾಲದು ತಂದೆ. ಎಷ್ಟು ಚೆನ್ನಾಗಿ, ಎಷ್ಟು ಚೆನ್ನಾಗಿದೆ ಅತ್ತೆ ಅಂದ್ರೆ ತುಂಬಾ ಇಷ್ಟ, ಸೊಸೆ ಅಂದ್ರೆ ತುಂಬಾ ಇಷ್ಟಪಟ್ಟವ ಕುಟುಂಬಗಳು ಚೆನ್ನಾಗಿದ್ದಾವೆ ತಂದೆ. ಹಾಗೆ ಕಷ್ಟಪಡುವ ಕುಟುಂಬಗಳನ್ನು ನೋಡುತ್ತಿದ್ದೀವಿ ತಂದೆ. ಆ ಸೊಸೆನ ಕಂಡ್ರೆ ಅತ್ತೆಗಾಗಿದಲ್ಲ ತಂದೆ, ಅವಳು ಮಾಡೋ ಕೆಲಸಗಳನ್ನು ಇಷ್ಟಪಡ್ತಾ ಇಲ್ಲ ತಂದೆ, ಅವರು ಮಾಡುವ ರೀತಿಯನ್ನು ಇಷ್ಟಪಡ್ತಾ ಇಲ್ಲ. ಅವನು ಎಷ್ಟಾದ್ರೂ ಮಾಡಿ ಅವ್ರು ಏನೋ ಉದ್ದೋಡ್ಸ್ಬೇಕನ್ನೋ ಕೋಪದಲ್ಲಿ ಇರ್ತಾರೆ ಅತ್ತೆಗಳು. ಹಾಗೆ ಸೊಸೆಗಳು ಹಾಗೆ ಹಿಂಗ್ ಮಾಡ್ತಾ ಇರುತ್ತಂದೆ. ಅತ್ತೆನ ಕಂಡ ಆಗಿದ್ದಿಲ್ಲ, ಮಾವನ ಕಂಡ ಆಗಲ್ಲ, ಮನೆಯಿಂದ ಬೇರೆಯವ್ರು ಯಾರಾದ್ರೂ ಇದನ್ನು ಇಷ್ಟಪಡಲ್ಲ, ನಾನು ನನ್ನ ಗಂಡ ಮಾತ್ರ ಇರಬೇಕಂತ ಎಷ್ಟೋ ಸೊಸೆಗಳು ಆಸೆ ಪಡ್ತಾರೆ. ಅದು ಈಗಿನ ಕಾಲದ ಹೆಣ್ಮಕ್ಳು ಅದೇ ಕೇಳುತ್ತಿದ್ದಾರೆ, ಅತ್ತೆ ಮಾವ ತಂದ್ರೆಗಳು ಯಾವ್ದು ಇಬ್ಬಾರು ಅಂತ ಕೇಳಿದ್ದಾರೆ. ಹಂಗಾದ್ರೆ ಅತ್ತೆ ಮಾವಂದಿರಿ ಎಲ್ಲಿಗೆ ಹೋಗ್ಬೇಕು ಅಂತಾನು ಗೊತ್ತಿದ ತಂದೆ. ಇವರು ಈ ತರ ಮಾಡಿದ್ರೆ ಅತ್ತೆ ಮಾವಂದ್ರಿ ತುಂಬಾ ಕಷ್ಟ ಆಗುತ್ತಂದೆ. ಅವರು ಕಣ್ಣೀರು ಸುಸ್ಕೊಂಡು ನಮ್ಮ ಸೊಸೆ ನಮ್ಮನ್ನ ನೋಡಲ್ವಲ್ಲಂತ ಅಳೋ ಅತ್ತೆಗಳು ಇದ್ದಾರೆ, ಮಾವಂದಿರು ಇದ್ದಾರೆ ತಂದೆ. ಹಾಗೆ ಸೊಸೆಗಳು ಇದ್ದಾರೆ ತಂದೆ. ಅತ್ತೆ ಕೊಡುವ ತೊಂದರೆಗಳು, ಮಾವನ ತೊಂದರೆಗಳನ್ನು ಸಹಿಸಿಕೊಂಡು ಹತ್ಕೊಂಡು ಅಯ್ಯೋ ಹಿಂಗ್ ಮಾಡ್ತಾ ಇದಾರಲ್ಲ ಅಂತ ಹಳೋ ಮಕ್ಕಳಿದ್ದಾರೆ ತಂದೆ. ಅವರಿಗೆ ಊಟವೂ ಕೊಡದಿರೆ ಕೆಲಸ ಮಾಡು ಕೆಲಸವನ್ನ ಮಾಡಿಸುವ ಮಾಡ್ತಾ ಇದ್ದಾರೆ ತಂದೆ. ಅವಳು ಹೊರಗಡೆನೂ ದುಡಿದು ಮನೆಯಲ್ಲೂ ಬಂದು ದುಡಿದು
ಎಷ್ಟು ಖರ್ಚು ಕಷ್ಟಪಡುತ್ತಿದ್ದಾರೆ ತಂದೆ, ಅಪ್ಪ ನಮ್ಮ ಪ್ರೀತಿ ತಂದೆಯೇ, ಇಂದ ಮಕ್ಕಳಾಗಿ ಮಾಡಿ ತಂದೆ, ಅವ್ರು ಹೊರಗಡೆ ದುಡಿದ ಸುಮ್ಮನೆ ಇಲ್ಲ ತಂದೆ, ತುಂಬಾ ಕಷ್ಟ ಇದೆ ಕಷ್ಟ, ನೀವು ಇದೆಲ್ಲ ಪ್ರತಿಯೊಂದನ್ನು ನೋಡ್ತೀರ ತಂದೆ, ಕಷ್ಟಪಟ್ಟು ಮನೆಯಲ್ಲೂ ಕಷ್ಟ ಬಂದು ಅತ್ತೆ ಮಾವನ್ ನೋಡ್ಕೊಂಡು ಅವ್ರು ಬೈ ಬೈದ್ರೆ ಬಸ್ಕೊಳ್ಳೋ ಮಕ್ಕಳು ಇದ್ದಾರೆ ತಂದೆ, ಅದರಲ್ಲಿ ಒಳ್ಳೆ ಘಾಟಿ ಸೊಸೆಗಳು ಇದ್ದಾರೆ ತಂದೆ, ಅತ್ತೆ ಮಾವನ ದಿನ ಬೈಯೋದು, ಗಂಡನ ಬೈಯೋದು, ಮಕ್ಕಳನ್ನ ಬೈಯೋದು ಅಂತ ಮಸೂದುಗಳು ಇದ್ದಾರೆ ತಂದೆ, ನೀವೇ ಬೇಸಾಗ್ರೆ ನಾನು ತಿಂತೀನಿ ಅನ್ನೋ ಹೆಣ್ಣು ಮಕ್ಕಳು ಇದ್ದಾರೆ ತಂದೆ, ಎಷ್ಟು ಬೇಜಾರಾಗುತ್ತದೆ, ವಯಸ್ಸಾದ್ರೆ ಅತ್ತ ಮಾವಂದಿರ ನೋಡುವುದು ಕಷ್ಟ ಆಗಿದೆ, ಹಾಗೆ ಸೊಸೆನೂ ಬಿಡದಿರ ಅವನು ತನ್ನ ಖುಷಿಯಲ್ಲಿ ನೋಡುವಂತ ಸೊಸೆಗಳು ಇದ್ದಾರೆ ತಂದೆ, ಅಪ್ಪ ನಮ್ಮ ಪ್ರೀತಿ ತಂದೆಯೇ, ನೀವು ನಿಮ್ ಪ್ರತಿ ಒಂದು ನಿಮ್ಗೆ ಗೊತ್ತು ತಂದೆ, ಆದರೂ ನಾವು ಬೇಡುತ್ತಿದ್ದೇವೆ ತಂದೆ, ಎಲ್ಲ ಅತ್ತೆ ಸೊಸೆರು ಒಳ್ಳೆ ಒಬ್ರೊಬ್ಬರು ಅದನ್ನ ಅರ್ಥಕೊಂಡು ಬಾಳುವಂತೆ ನಿಮ್ಮ ಆಶೀರ್ವಾದ ಇರುವಂತೆ ಯಾವಾಗ್ಲೂ ಇರಿ ತಂದೆ, ಅಪ್ಪ ಈ ಅತ್ತೆ ಸೊಸೆರಿಗೆ ಜೊತೆಲಿ ಇರುವ ಮಕ್ಕಳು ಗಂಡನು ವೈದ್ಯರು ಎಲ್ಲರನ್ನ ರಕ್ಷಿಸಿ ಕಾಪಾಡಿ ನಮ್ಮ ಪ್ರೀತಿ ತಂದೆ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ಆ ಕುಟುಂಬಗಳಿಗೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಸ್ತೋತ್ರ ಈ ವಂದನೆ ಸ್ತ್ರೀಗೆ ಆರಾಧನೆ ಅಪ್ಪ ತಂದೆ, ನಿನಗೆ ಕೋಟಿ ಆರು ಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ, ಈ ಸುಂದರವಾದ ದಿನ ನಮಗೆ ದಾನವಾಗಿ ನೀಡಿದಕ್ಕಾಗಿ ಸ್ತೋತ್ರ ಅಜ್ಜ, ಒಂದು ವಾರವೆಲ್ಲ ಕಾದು ನಮ್ಮನ್ನು ಸುರಕ್ಷಿತವಾಗಿ ಸಂರಕ್ಷಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ, ಇರುವ ಸ್ವಾಮಿ ಹೊಸ ದಿನದಲ್ಲಿ ಸ್ವಾಮಿ ಈ ದಿನವನ್ನು ನೋಡುವಂತಹ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಕೊಟ್ಟಿದ್ದಲ್ಲಪ್ಪ, ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ರಾಜ. ವಿಶೇಷವಾಗಿ ಈ ದಿನದಲ್ಲಿ ಎಲ್ಲ ಅತೇ ಸೊಸೆಯರನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಔನ್ನತವಾದ ಕಲ್ವಾರು ಬುಡದಲ್ಲಿ ಬಂಧಿಸುತ್ತಾ ಬಹಿಷ್ಕರಿಸುತ್ತಾ ಪ್ರಾರ್ಥಿಸಿದ್ವಿ ದೇವ, ಪವಿತ್ರಾತ್ಮರ ಅಭಿಷೇಕವು ಎಲ್ಲ ಅತ್ತೆ ಸೊಸೆಯರ ಮೇಲೆ ಈ ಬೆಳಗಿನ ಸಮಯದಲ್ಲಿ ಇಳಿದು ಬರಲಿ ರಾಜ. ಸ್ವಾಮಿ ಯೇಸುವೆ, ನಾನು ಸಹ ನನ್ನ ಅತ್ತೆಯನ್ನು ಒಂದಲ್ಲ ಒಂದು ರೀತಿ ನೋಯಿಸಿರಬಹುದು, ಮಾತನಾಡಿದಂತ ಒಂದೊಂದು ಪರಿಸ್ಥಿತಿಗಳನ್ನು ಸ್ವಾಮಿ ನಿನ್ನ ಕರಲ್ಲಿ ಖುಷಿ ಕೊಡ್ತೇನೆ ರಜ. ಅಪ್ಪ ಯೇಸುವರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿ ನಿತ್ಯ ಜ್ಯೋತಿ ಹೃದಯ ಪಾಲಿಸಿಕೊಡು ಸ್ವಾಮಿ. ನನ್ನ ಪ್ರಾರ್ಥನಾ ತಂದೆ ಬೆಳೆದುವಂತಹ ಎಲ್ಲ ಅತ್ತೆ ಸೊಸೆಯರನ್ನು ಸ್ವಾಮಿ ಬೆಳಗಿನ ಸಮಯದಲ್ಲಿ ನಿನ್ನ ಕರಲ್ಲಿ ಖುಷಿ ಕೊಡ್ತೇನೆ ರಜ. ಎಷ್ಟೋ ಕುಟುಂಬದಲ್ಲಿ ಒಳ್ಳೆ ಅತ್ತೆ ಸೊಸೆಯರಿದ್ದಾರೆ ಸ್ವಾಮಿ, ಒಬ್ಬೊಬ್ಬರನ್ನ ಅರಿತುಕೊಂಡು ಪ್ರೀತಿಸುತ್ತಾ ಬಿಟ್ಟು ಕೊಡುತ್ತಾ ಅವರಿಗೆ ಸೇವೆ ಮಾಡುವಂತಹ ಅನೇಕ ಒಳ್ಳೆ ಅತ್ತೆ ಸೊಸೆಯರಿದ್ದಾರೆ ರಾಜ. ಅವರ ಕುಟುಂಬವನ್ನು ಹೇರಾಳವಾಗಿ ಆಶೀರ್ವದಿಸು ಅನುಗ್ರಹಿಸು ಸ್ವಾಮಿ. ಅವರು ನಿನಗೆ ಸಾಕ್ಷ್ಯ ಜೀವನ ನಡೆಸುವಂತೆ ಪವಿತ್ರ ಆತ್ಮರ ಪ್ರೇರಣೆಯಿಂದ ಅವರನ್ನು ಬಲಪಡಿಸು ದೇವ. ಅನೇಕ ಕುಟುಂಬದಲ್ಲಿ ಅತ್ತೆಯನ್ನು ಕಂಡರೆ ಸೊಸೆಗೆ ಆಗುವುದಿಲ್ಲ, ಸೊಸೆಯನ್ನು ಕಂಡರೆ ಅತ್ತೆಗೆ ಆಗುವುದಿಲ್ಲ, ಈಗ ಮಾವನನ್ನು ಕಂಡರೆ ಸೊಸೆಗೆ ಆಗುವುದಿಲ್ಲ, ಈ ರೀತಿ ಒಬ್ಬರಿಂದ ಒಬ್ಬರು ಮನಸ್ತಾಪಪಟ್ಟು ಆ ಕುಟುಂಬವು ನಷ್ಟಪಟ್ಟು ಅಸಮಾಧಾನದಿಂದ ತುಂಬಿದೆ ದೇವ. ಆ ಕುಟುಂಬದಲ್ಲಿ ಬೆಳಗಿನ ಸನ್ನಿಧಿಯಲ್ಲಿ ಇಳಿದು ಬಂದಿರಿ ಸ್ವಾಮಿ. ಅಪ್ಪ ಎಸ್ರಿ ಅತ್ತೆ ಎನ್ನುವುದು ಒಂದು ಮನೆಯ ಕೆಲಸದ ರೀತಿಯಲ್ಲಿ ನೋಡಿಕೊಳ್ಳುತ್ತಾರೆ ಸ್ವಾಮಿ, ಮಕ್ಕಳನ್ನು ಸ್ಕೂಲಿಗೆ ಕರೆದುಕೊಂಡು ಹೋಗಬೇಕು. ಅಪ್ಪ ಎಸ್ರಿ ಅವರಿಗೆ ಒಂದೊಂದು ರೋಗಗಳು ಬಂದರೂ ಒಂದು ಮಾತ್ರೆಯನ್ನು ಸಹ ಕೊಡಲು ಅಸಾಧ್ಯವಾದಂತೆ ಸೊಸೆಯಂದಿರು ಅನೇಕ ಅತ್ತೆಯಿಂದಿರು ನೋಯಿಸುವಂತ ಒಂದು ಪರಿಸ್ಥಿತಿಗಳು ಸ್ವಾಮಿ. ನಾವು ಸಹ ಒಂದಲ್ಲ ಒಂದು ಈ ರೀತಿ ಅತ್ತೆ ಸೊಸೆಯಂದಿರು ಆಗಬೇಕು ದೇವ. ಅಪ್ಪ ಅವರಿಗೆ ಇಂದು ನಾಳೆ ನಮಗೆ ಸ್ವಾಮಿ, ಆ ಪರಿಸ್ಥಿತಿ ಬರುವ ತನಕ ರಾಜಾದಿರಾಜನೇ ನಿಮಗೆ ಸಾಕ್ಷಿಯಾಗಿ ಜೀವಿಸುವಂತೆ ಮಾರ್ಪಡಿಸಿರು ಅಪ್ಪ. ಅಪ್ಪ ಹೆಸರು ಎಷ್ಟೋ ಸೊಸೆಯಿಂದ ಅತ್ತೆಯಿಂದ ಕೀಳಾಗಿ ನೋಡುತ್ತಿದ್ದಾರೆ. ಆಕೆ ಮನೆಯ ಎಲ್ಲರನ್ನು ಬಿಟ್ಟು ಬಂದು ಈ ಮನೆಗೆ ಸೇರುವಾಗ ಆಕೆಯು ಸಹ ನನ್ನ ಮಗಳು ಎಂದು ಭಾವಿಸದೆ ಆಕೆಯನ್ನು ಪ್ರೀತಿಸದೆ ತನ್ನ ಮಕ್ಕಳನ್ನು ತನ್ನ ಹೆಣ್ಣು ಮಕ್ಕಳನ್ನು ಪ್ರೀತಿಸಿ ಆ ಮಕ್ಕಳನ್ನು ನೋಯಿಸಿ ಇನ್ನಿಂದೆ ಅವಮಾನಗಳಿಗೆ ಗುರಿಪಡಿಸುವಾಗ ಆಕೆ ಆಗುತ್ತಿರುವಂತಹ ನೋವುಗಳು ಕಣ್ಣೀರು ಸ್ವಾಮಿ. ಯಾರಿಗೂ ಹೇಳಿಕೊಳ್ಳಲು ಅಸಾಧ್ಯವಾದಂತಹ ಏಕಾಂಗಿತನದ ಬದುಕು ಎಲ್ಲರಿಗೂ ಪ್ರೀತಿಸದಂತಹ ಅವಸ್ಥೆ ಸ್ವಾಮಿ. ಆ ಮಗಳು ಅಪ್ಪ ಹೆಸರು ಆ ಮಗಳನ್ನು ತೊಳೆದು ಸುದೇ ಕಳಿಸುದೇವ, ಬಲಪಡಿಸು ಸ್ವಾಮಿ. ಆತ್ಮರ ಅಭಿಷೇಕವ ಮಗಳ ಮೇಲೆ ಇಳಿದು ಬರಲಿ ರಾಜ. ಎಲ್ಲ ಸೊಸೆಂದಿರು ಸ್ವಾಮಿ ಇಂದು ಗಾಯಗಳಿಂದ ತುಂಬಿ ನರಳುತ್ತಿದ್ದಾರೆ ದೇವ. ಎಷ್ಟೋ ಮಾವಂದಿರು ಸಹ ಸೊಸೆಂದಿರನ್ನು ಕೀಳಾಗಿ ಮಾತನಾಡುವಂತ ಪರಿಸ್ಥಿತಿಗಳು ಸ್ವಾಮಿ. ಎಷ್ಟೋ ಮಗ ಮತ್ತೆ ಸೊಸೆ ಇಬ್ಬರು ಸೇರಿ ಅತ್ತೆ ಮಾವನನ್ನು ಹೊರಗಟ್ಟಿ ಇನ್ನು ಮುದಿಗೂಬೆ ನಿನಗೆ ವಯಸ್ಸಾಗಿದೆ ನಿನಗೆ ಏನು ಗೊತ್ತು ಎಂದು ಕೀಳಾಗಿ ಮಾತನಾಡಿ ಆ ತಂದೆ ತಾಯಿಯನ್ನು ನೋಯಿಸುತ್ತಿರುವಂತ ಒಂದು ಪರಿಸ್ಥಿತಿಗಳು ಸ್ವಾಮಿ. ಅವರ ಬಟ್ಟೆನೆಲ್ಲ ತೆಗೆದು ಹೊರಗೆ ಹಾಕಿ ಹೋಗಿ ಎಲ್ಲಾದ್ರೂ ಅನಾಥಾಶ್ರಮದಲ್ಲಿ ರೈಲ್ವೆ ಸ್ಟೇಷನ್ಗಳು ಬಸ್ ಸ್ಟ್ಯಾಂಡ್ಗಳು ಬಿದ್ದುಕೊಳ್ಳಿ ಎಂದು ಕೆಟ್ಟದಾಗಿ ಮಾತನಾಡುವಾಗ ಆ ಮಕ್ಕಳಲ್ಲಿ ಸ್ವಾಮಿ ಕಣ್ಣೀರು
ಅಯ್ಯೋ, ನಾನು ಸಾಕಿ ಸಲಹಿದ ಮಕ್ಕಳಿಂದ ಹೆಂಡತಿ ಬಂದಾಗ ಅವಳ ಮಾತುಗಳನ್ನು ಕೇಳಿ ನಮಗೆ ಹೊರಗಟ್ಟಿದಾರಲ್ಲ ಎಂದು ಕಣ್ಣೀರಿಂದ ತಂದೆ ತಾಯಿ ಹೋಗುವಂತ ಪರಿಸ್ಥಿತಿಗಳು ಸ್ವಾಮಿ. ಎಷ್ಟೋ ಆಶ್ರಮಗಳಿದ್ದಾರೆ ದೇವ, ಅನಾಥಿ ಅಂತಸ್ತು ಎಲ್ಲವಿದೆ ಸ್ವಾಮಿ. ಅವರಿಗೆ ಒಂದು ಸುಖ ಆಹಾರ ಕೊಡಲು ಮಕ್ಕಳು ಸೊಸೆ ಪ್ರೀತಿ ಇಲ್ಲದ ಕಾರಣ ಸ್ವಾಮಿ ಆ ಮೊಮ್ಮಕ್ಕಳನ್ನು ಸಹ ನೋಡಲು ಬಿಡದಂತ ಪರಿಸ್ಥಿತಿಗಳು ಎಷ್ಟೋ ಕಡೆ ಇದೆ ದೇವ. ಇಂತೆಲ್ಲ ಈಗ ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರರು ಅಂತ ಎಲ್ಲ ಅತ್ತೆ ಸೊಸೆಗಳನ್ನು ಆ ಪರಿಶುದ್ಧ ಪೂಜೆ ಕನ್ಯೆ ಮರೆಮನವರೇ ನಿಮ್ಮ ಕೃಪೆಯಿಂದ ತುಂಬಿ ಆ ಎಲ್ಲ ಕುಟುಂಬಗಳನ್ನು ಒಂದುಗೂಡಿಸಿ ಶಾಂತಿ ಸಮಾಧಾನ ನಿಮ್ಮ ದೈವ ಕೃಪೆಯನ್ನು ಅನುಗ್ರಹಿಸಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥಿಸಲು ಹೊಂದಿಕೊಂಡು ಭೂಮಿ ನನ್ನ ಪ್ರೀತಿ ಜೀವನದೊಡೆಯೇ. ಆಮೇನ್ ಆಮೇನ್. ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗುವುದು ಅತ್ತೆ ಸೊಸೆ ಒಳಗೆ ಇರುವ ಸರಿಯಾದ ಬಂಧವು ಮುರಿದು ಹೋಗುವುದು ಬಿಟ್ಟಿದ್ದು. ಹೇಗೆ ಈ ಅತ್ತೆ ನನ್ನ ಕುಟುಂಬದಲ್ಲಿ ಇದೆ ಹೆಚ್ಚುವೆ ಹೆಚ್ಚು ಒಬ್ಬರನ್ನೊಬ್ಬರು ಮಾತನಾಡದೆ ಕೇವಲ ನಡೆದವರ್ಗಲ್ಲದೆ ಏನೋ ಒಳ್ಳೆಯ ಮಾತುಗಳು ಮಾತುಗಳು ಏನೋ ಇಲ್ಲದ ಆದಾಯವಾಗಿದೆ. ಈ ಮನೆಯಲ್ಲಿ ಹೇಗೆ ವಾಸವಾಗಿರುವಂತಹ ಇವರನ್ನು ಸಮರ್ಪಿಸಿದ್ದೇನೆ. ದೇಶ ಕರುಣೆಯ ಆಗಿರುತ್ತೆ ಒಬ್ಬರನ್ನೊಬ್ಬರನ್ನು ಪ್ರೀತಿಸುವಂತೆ ಒಬ್ಬರನ್ನೊಬ್ಬರು ನೋವಾದ ಗಾಯಗಳನ್ನು ಪರಿಹರಿಸಿ ಹಾಗೆ ಹಲವಾರು ಒಳಗೆ ನಡೆದಂತಹ ದೇಶ ಮಾತಿನ ಚಕಮಕಿಗಳು ದೇಶ ಆ ಕುಟುಂಬದಲ್ಲಿ ನನಗೆ ಅವಕಾಶ ಕೊಟ್ಟು ಆ ಕುಟುಂಬ ಒಳಗಾಗಲಿದೆ ಈ ಮಕ್ಕಳ ಮೇಲೆ ತಂದೆಯಾಗಲಿದೆ ಅವರ ಆ ಬಂಧನವು ಯೇಸುವೆ ಶಾಶ್ವತವಾಗಿ ನಿಲ್ಲುವಂತೆ ಯೇಸುವೆ ಅವರನ್ನು ತಿದ್ದಿಗಿರುತ್ತೆ. ಯೇಸುವೆ ಮತ್ತೆ ಮಾವಂದಿರು ಒಳಗೆ ನಡೆದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಯೇಸುವೆ ನಿಮ್ಮ ಪರಿಶುದ್ಧ ರಕ್ತವು ಹರಿದು ಬಂದು ಯೇಸುವೆ ಅವರನ್ನು ಆವರಿಸಿದೆ ಅವರನ್ನು ಶುದ್ಧೀಕರಿಸಿ ಅವರನ್ನು ಚಿಕಿತ್ಸೆ ಕರೆದು ಯೇಸುವೆ ಯೇಸುವೆ ಈ ಲೋಕದಲ್ಲಿ ಎಷ್ಟೋ ಕುಟುಂಬಗಳು ಈ ಸಮಸ್ಯೆಗಳಿಂದ ಜೀವಿತವನ್ನು ದುಃಖದಿಂದ ಸಾಗುತ್ತಾ ಹೋಗುತ್ತಿದೆ. ಈ ಎಲ್ಲ ಕುಟುಂಬಗಳಿಗೆ ನೆರವಾಗಿದೆ ಯೇಸುವೆ. ಇವರ ಈ ದೊಡ್ಡ ಅಪಾಯದ ಶತ್ರುತನದಿಂದ ಜೀವಿಸುತ್ತಿರುವಂತಹ ಈ ಮಕ್ಕಳ ಮೇಲೆ ಕರುಣೆಯಾಗಿದೆ. ಈ ಇವರನ್ನು ನಿಮ್ಮ ಕರುಣೆಗೆ ಸಮರ್ಪಿಸಿ ಶಾಂತಿ ಸಿಗುತ್ತೆ. ಇವರನ್ನು ಬಿಡುಗಡೆಗೊಳಿಸಿರುತ್ತೆ. ಇವರನ್ನು ಶುದ್ಧೀಕರಿಸಿ ಒಂದು ಹೊಸ ಜೀವಿತಕ್ಕೆ ಅವರನ್ನು ಕರೆದೊಯ್ಯಿರುತ್ತೆ. ಇವರ ಸಮಸ್ಯೆಗಳನ್ನು ಪರಿಹರಿಸಿರುತ್ತೆ. ಇವರನ್ನು ಕಾಪಾಡಬೇಕು. ಈ ಒಡೆದು ಹೋದಂತಹ ಈ ಕುಟುಂಬಗಳಿಗೆ ನೆರವಾಗಿ ಇವರನ್ನು ಆಶೀರ್ವದಿಸಿರುತ್ತೆ. ಅವರನ್ನು ಸದಾ ನಿಮ್ಮ ಕೈಯೊಳಗೆ ಇರಿಸಿರುತ್ತೆ. ಆ ದುಃಖದ ಕಣ್ಣೀರು ಬಿದ್ದ ಆ ಮನೆಯಲ್ಲಿ ಒಂದೊಂದು ಮನೆಯಲ್ಲಿ ಅವರ ಮೇಲೆ ಕರುಣೆಯಾಗಿರಿ. ಆ ಕಣ್ಣೀರು ಬಿದ್ದ ಆ ನೆಲದಲ್ಲಿ ಆ ಕಣ್ಣೀರು ಬಿದ್ದ ಆ ಮನೆಯಲ್ಲಿ ಯೇಸುವೆ ಅವರನ್ನು ನಿಮ್ಮ ಪರಿಶುದ್ಧಾತ್ಮವು ಆಲಯದ ಕಳುಹಿಸಿ ಅವರನ್ನು ಎಚ್ಚರಿಸಿರುತ್ತೆ. ಅವರನ್ನು ಜೀವಂತವಾಗಿರುತ್ತೆ. ಮಾಡಿದ ಅನ್ಯಾಯಕ್ಕಾಗಿ ಅವರನ್ನು ಸರಿದ ದಾರಿಯನ್ನು
ತೋರಿಸಿ ಅಂತ ಪ್ರಾರ್ಥಿಸುತ್ತಿದ್ದೇನೆ. ಎಸ್ವೇ ಸೋತ್ರ, ಎಸ್ವೇ ವಂದನೆ, ಎಸ್ವೇ ಆರಾಧನೆ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಸುತ್ತಿಸಲು ಆರಾಧಿಸಲು ನಮ್ಮೆಲ್ಲರನ್ನ ಕರೆ ತಂದಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸೂತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ರಜ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ಅತ್ತೆ ಸಸ್ಯಂದಿರಿಗೋಸ್ಕರ, ಮಾವಂದಿರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀವಿ ತಂದೆ. ಅಪ್ಪ, ಇವರು ನಿಮ್ಮ ಪಾದಚರಣಕ್ಕೆ ಸಮರ್ಪಿಸ್ತೇನೆ ರಜ. ಇವರ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ, ಸೊಸೆ ಅತ್ತೆಯನ್ನು ಎಷ್ಟು ಪ್ರೀತಿಸಿದರು. ಅಪ್ಪ, ಸೊಸೆಯನ್ನು ಕೇವಲವಾಗಿ ಅವಳನ್ನು ತಿರಸ್ಕರಿಸ್ತಾಳೆ ರಜ ಅಂತೆಲ್ಲ ಅತ್ತಂದಿರ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅವಳು ಸೊಸೆಯನ್ನು ಅತ್ತೆ ತರನ್ನು ಭಾವಿಸದೆ ಅವಳು ಸೊಸೆಯಾಗಿ ಭಾವಿಸಿ ಅವರ ಮನಸ್ಸಿಗೆ ನೋವನ್ನು ಗಾಯವನ್ನು ಪಡಿಸ್ತಾಳೆ ರಜ ಅಂತೆಲ್ಲ ಅತ್ತಂದಿರ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ, ಅವಳೆಷ್ಟು ಸೇವೆ ಮಾಡಿದರು, ಅವಳೆಷ್ಟೇ ಅವಳ ಮೇಲೆ ತಾಯಿಯ ತರ ಅಪ್ಪಿಕೊಂಡರು ಅವಳು ಸೊಸೆಗೆ ಮಗಳೆಂಬ ಭಾವನೆಯನ್ನು ಕೊಡದೆ ಅಪ್ಪ ಸೊಸೆ ರೀತಿಯನ್ನು ಕಾಣುತ್ತಾಳೆ ರಜ. ಅವಳನ್ನು ತಿರಸ್ಕರಿಸಿ ಅವಳು ಕೆಟ್ಟ ಕೆಟ್ಟದಾಗಿ ಅವಳನ್ನು ಬಹಿರಂಗ ಪಡಿಸ್ತಾಳೆ ರಜ ಅಂತೆಲ್ಲ ಅತ್ತಂದರ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಎಷ್ಟು ಚುಚ್ಚು ಚುಚ್ಚು ಮಾತುಗಳನ್ನಾಡಿ ಸೊಸೆಗೆ ಗಾಯಪಡಿಸಿ ಅಪ್ಪ ಅವರು ವೃದ್ಧ ವಯಸ್ಸಿಗೆ ಬಂದಾಗ ಸೊಸೆ ಕೈಯಲ್ಲಿ ಒಂದು ರೊಟ್ಟಿನ ಸಿಗದಾಗೆ ಅವರು ವರ್ತನೆಗಳನ್ನು ಮಾಡಿಕೊಳ್ಳುತ್ತಾರೆ ಸ್ವಾಮಿ ಅಂತೆಲ್ಲ ಅತ್ಯಂದರ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ, ಇನ್ನು ಕೆಲವು ಸೊಸೆಯರು ಚೆನ್ನಾಗಿ ಇನ್ನು ಕೆಲವು ಸೊಸೆಯರು ಅಪ್ಪ ಅತ್ತೆಯನ್ನು ಇನ್ನು ದಾಸ್ತರ ಮಾಡ್ತಾರೆ ಸ್ವಾಮಿ. ಅಪ್ಪ ಅವರು ದಾಸ್ತರ ಮಾಡಿ ಅವರನ್ನು ಕೇವಲಾಗಿ ನೋಡಿಕೊಡುತ್ತಾರೆ ಸ್ವಾಮಿ ಅಂತೆಲ್ಲ ಸೊಸೆಯಂದರ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಎಷ್ಟು ಅತ್ತೆಂದ್ರೆ ಒಳ್ಳೆಯವರು ಇರ್ತಾರೆ ಸ್ವಾಮಿ. ಅಪ್ಪ ಅತ್ತೆ ಮಗಳ ತರ ಅತ್ತೆ ಸೊಸೆಯನ್ನ ಕಾಣುತ್ತಾರೆ ಸ್ವಾಮಿ. ಅಪ್ಪ ಎಷ್ಟೋ ಪ್ರೀತಿಯಿಂದ ಕರುಣೆಯಿಂದ ಅವರನ್ನು ಅಪ್ಪಿಕೊಳ್ಳುತ್ತಾರೆ. ಅವ್ರ ಮಗಳ ಭಾವನೆಯಿಂದ ಅವರನ್ನು ಸ್ವೀಕರಿಸಿ ಅವರು ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಹ ಅವರ ಅತ್ತೆಂದಿರ ಸೊಸೆ ಜೊತೆಯಲ್ಲಿ ಭಾಗಿಯಾಗುತ್ತಾರೆ ಸ್ವಾಮಿ. ಆದ್ರೆ ಸೊಸೆ ಅತ್ತೆಯನ್ನು ಸ್ವೀಕರಿಸದೆ ಅವಳನ್ನ ತಾಯಿ ಎಂಬ ಭಾವನೆಯನ್ನು ಅವಳನ್ನು ಅಪ್ಪಿಕೊಳ್ಳದೆ ಅಪ್ಪ ಅವಳನ್ನು ಅತ್ತೆ ಎಂಬ ರೀತಿಯಲ್ಲಿ ತಿರಸ್ಕರಿಸ್ತಾರೆ ಸ್ವಾಮಿ ಅಂತೆಲ್ಲ ಸೊಸೆಂದ್ರ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ, ಅಪ್ಪ ಇಸ್ವಿ ಇಷ್ಟು ಸೊಸೆಯಂದಿರು ಅಪ್ಪ ವೃದ್ಧರಾದ ಅತ್ತೆ ಮಾವಂದಿರಿಗೆ ಒಂದು ದೊಡ್ಡ ಕಾಪಿಯನ್ನು ಕೊಡದೆ ಅವರನ್ನು ದುರಹಂಕಾರದಿಂದ ಅವರನ್ನು ಕೇವಲವಾಗಿ ಒಂದು ಕಾಲ ಕಸವಾಗಿ ನೋಡುತ್ತಾಳೆ ಸ್ವಾಮಿ ಸೊಸೆ ಅಂತೆಲ್ಲ ಸೊಸೆಂದ್ರ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ವೃದ್ಧರಾಗಿರುವ ಅತ್ತೆ ಮಾವಂದಿರು ಅಪ್ಪ ಕಣ್ಣೀರ ಹಾಕುತ್ತಾ ಕಣ್ಣೀರಲ್ಲಿ ಜೀವನ ನಡೆಸ್ತಾ ಇದಾರೆ ಸ್ವಾಮಿ ಅಂತೆಲ್ಲ ಅತ್ತೆ ಮಾವಂದಿರ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಸೊಸೆಯಂದಿರು ಅತ್ತೆಯನ್ನು ಪ್ರೀತಿಸುವ ಮಕ್ಕಳನ್ನಾಗಿ ಮಾರ್ಪಡಿಸು ರಜ. ಇಸ್ರೇ ಎಷ್ಟು ಜನ ಅತ್ತೆ ಮಾವಂದಿರು ಅಪ್ಪ ಎಷ್ಟು ಹೋರಾಡುತ್ತಾ ಕಣ್ಣೀರು ಇಡುತ್ತಾ ಒಂದು ಸುತ್ತು ಊಟವಿಲ್ಲದೆ ಎಷ್ಟು ಅತ್ತೆ ಮಾವಂದಿರು ಅಪ್ಪ ನರಳಾಟ ಅನುಭವಿಸ್ತಾ ಇದ್ದಾರೆ ಸ್ವಾಮಿ ಅಂತೆಲ್ಲ ಅತ್ತೆ ಮಾವಂದಿರ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ಸೊಸೆಯಂದ್ರೆ ಒಳ್ಳೆ ಮನಸ್ಸನ್ನು ಹೃದಯವನ್ನು ದಯ ಫಲಿಸು. ಅವರು ಕಲ್ಲಾದ ಹೃದಯವನ್ನು ತೆಗೆದು ಮಾಂಸ ಹೃದಯವನಿಗೆ ಪರಿವರ್ತನೆಗೆ ಉಳಿಸುವಂತೆ ಮಾಡು. ಇಸ್ರೇ ಅವರು ತಂದೆ ತಾಯಿನ ಯಾವ ತರ ನನ್ನ ತಂದೆ ತಾಯಿ ಚೆನ್ನಾಗಿರ್ಬೇಕಂತ ಎಷ್ಟು ಸೊಸೆಯಂದ್ರೆ ಆಸೆ ಪಡುತ್ತಾರೋ ಅದೇ ತರ ನನ್ನ ಅತ್ತೆ ಮಾವರು ನನ್ನ ತಂದೆ ತಾಯಿ ಎಂಬ ಭಾವನೆಯಿಂದ ಅವರನ್ನು ಸ್ವೀಕರಿಸಿ ಅದೇ ಸೇವೆಯನ್ನು ಅವ್ರ ಅತ್ತೆ ಮಾವಂದಿರು ಮಾಡುವಂತ ಕೃತೆಯನ್ನು ಕರುಣೆಯನ್ನು ದಯ ತೋರಿಸಂತ ಪಿತಾಸುತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವಳ ತಂದೆ. ಆಮೇನ್. ಶಿವೇ ಸ್ತೋತ್ರ, ಶಿವೇ ವಂದನೆ, ಶಿವೇ ಆರಾಧನೆ, ಶಿವೇ. ಈ ದಿನದಲ್ಲಿ ಅತ್ತೆ ಮಾವ ಸಸ್ಯಗಳಿಗೋಸ್ಕರ ಇರುವ ಈ ಪ್ರಾರ್ಥನೆಯಲ್ಲಿ ಸಾಮಿಸ್ತೇನೆ ತಂದೆ. ಶಿವೇ ಶಿವೇ ಅವರಿಗೆ ಹೇರಳವಾದ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿ ತಂದೆ. ಶಿವೇ ಅತ್ತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಸೊಸೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಅತ್ತೆಗಳಿಗೆ ಲೋಕದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇರಲಿ ಎಂದು ಪ್ರಾರ್ಥಿಸ್ತೇನೆ ತಂದೆ. ಶಿವೇ ಶಿವೇ ಅವರಿಗೆ ಬೇಕಾದಂತಹ ಎಲ್ಲ ಕಷ್ಟ ನೋವು ಸಂಕಟಗಳನ್ನು ಅನುಭವಿಸುವಂತಹ ಶಕ್ತಿಯನ್ನು ದೇವರಿಗೆ ಹೇರಳವಾಗಿ ಕೊಡಲಿ ಎಂದು ಪ್ರಾರ್ಥಿಸ್ತೇನೆ ತಂದೆ. ಯೇಶುವೆ ಆ ಕುಟುಂಬದಲ್ಲಿ ಹೊಂದಾಣಿಕೆಯಿಂದ ಹೋಗುವಂತಹ ಒಂದು ಗುಣವನ್ನು ಅವರಿಗೆ ಕೊಡಲಿ. ಅತ್ತೆ ಆದರೂ ಅಷ್ಟೇ, ಸೊಸೆ ಆದರೂ ಅಷ್ಟೇ, ಮಾವ ಆದರೂ ಅಷ್ಟೇನೆ, ಎಲ್ಲರೂ ಕುಟುಂಬದಲ್ಲಿ ಹೊಂದಾಣಿಕೆಯಿಂದ ಹೋಗಬೇಕು. ಅತ್ತೆಯ ಬಗ್ಗೆ ಮಗನಿಗೆ ಸಾರಿ ಹೇಳುವುದು,
ಇಷ್ಟೆಲ್ಲ ಕಾಯುವುದು, ಬೇರೆ ಹೋಗಲು ಬೇಕಾದಂತಹ ಮನಸ್ಥಿತಿಯಲ್ಲಿ ಇರ್ತಾರೆ ತಂದೆ ಯೇಸುವೆ. ಮಗನ ರೀತಿ ಅತ್ತೆ ಮಾವನನ್ನು ನೋಡಿಕೊಳ್ಳುವುದು ಆ ಒಂದು ಕಷ್ಟ ಸುಖ ನೋವುಗಳಲ್ಲಿ ಅನುಭವಿಸುವಂತಹ ಹೆಚ್ಚಿನ ರೀತಿ ಸೊಸೆದಿರಾಗ್ಲಿ ಅತ್ತೆದಿರಾಗ್ಲಿ ಈ ಕಾಲದಲ್ಲಿ ಇಲ್ಲ ತಂದೆ ಯೇಸುವೆ. ಯೇಸುವೆ ಅವರಿಗೆ ಒಳ್ಳೆ ಶಕ್ತಿಯನ್ನು ಕೊಡಿ ತಂದೆ ಯೇಸುವೆ. ನಿಮ್ಮ ಆ ಸಹನ ಶಕ್ತಿಯನ್ನು ಅವರಿಗೆ ಕೊಡಿ ತಂದೆ ಯೇಸುವೆ. ಯೇಸುವೆ ಅವರು ಏನೇ ಕಷ್ಟಗಳು ನೋವುಗಳು ಏನೇ ಸುಖ ಏನೇ ದುಃಖ ಬಂದರು ತಡ್ಕೊಳ್ಳುವಂತಹ ಶಕ್ತಿಯನ್ನು ಹೆಚ್ಚಿನ ರೀತಿಯಲ್ಲಿ ಸೊಸೆಗಾದರೂ ಸರಿ ಅತ್ತೆಗಾದರೂ ಸರಿ ಕೊಡುವಂತ ಮಾಡಿ ತಂದೆ ಯೇಸುವೆ. ಯೇಸುವೆ ಎಲ್ಲರನ್ನು ಕುಟುಂಬದಲ್ಲಿ ಒಂದೇ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಮನೋಭಾವನೆಯನ್ನು ಅವರಿಗೆ ಕೊಡಿ ತಂದೆ ಯೇಸುವೆ. ಯೇಸುವೆ ಎಲ್ಲ ಸೊಸೆದಿರು ಬಂದು ಹೊಸದಾಗಿ ಕಾಣುವಂತಹ ಅಪ್ಪ ಅಮ್ಮನನ್ನು ಹೊಂದಿಕೊಂಡು ಹೋಗುವುದು ಈ ಕಾಲದಲ್ಲಿ ತುಂಬಾನೇ ಕಷ್ಟವಾಗಿದೆ ತಂದೆ ಯೇಸುವೆ. ಯೇಸುವೆ ಅವರು ಹೊಂದಿಕೊಂಡು ಹೋಗುವಂತೆ ಆ ಕುಟುಂಬದ ಶ್ರೇಯಸ್ಸಿಗೋಸ್ಕರ ಎಲ್ಲರೂ ಹೊಂದಾಣಿಕೆಯಿಂದ ಹೋಗುವಂತಹ ಆ ಶಕ್ತಿಯನ್ನು ಆ ಕುಟುಂಬಗಳಿಗೆ ಕೊಡಿ ತಂದೆ ಯೇಸುವೆ. ಯೇಸುವೆ ಸೋತ್ರ ಯೇಸುವೆ ಒಂದನೇ ಯೇಸುವೆ ಆರಾಧನೆ. ತಂದೆಯೇ ಸ್ತೋತ್ರ ಅಚ್ಚ ಯೇಸುವೆ, ಈ ಜಗತ್ತು ನಿಮ್ಮ ಮುಂದೆ ಇದೆ. ಈ ಜಗತ್ತಿನಲ್ಲಿರುವಂತಹ ಎಲ್ಲ ಕುಟುಂಬಗಳು ನಿಮ್ಮ ಮುಂದೆ ಇದೆ. ಕುಟುಂಬಗಳಲ್ಲಿರುವಂತಹ ಜನ್ಮ ಕೊಟ್ಟ ತಂದೆ ತಾಯಿಂದಿರು, ಅತ್ತೆ ಮಾವನಾಗಿ ಬದಲಾವಣೆಯಾಗುವಂತಹ ಸೊಸೆಯಾಗಿ ಬದಲಾವಣೆಯಾಗುವಂತಹ ಮಕ್ಕಳು, ಹೊಂದಾಣಿಕೆ ಇಲ್ಲದ ಜೀವಿತ, ಒಡೆದಾಟ ಕಚ್ಚಾಟಗಳ ಜೀವಿತ, ತಿರಸ್ಕಾರದ ಜೀವಿತ, ಸಮಾಧಾನ ಸಂತೋಷವಿಲ್ಲದ ಜೀವಿತ, ಯಾರ ಬಳಿಯೂ ಹೇಳಿಕೊಳ್ಳಲಾರದಂತಹ ಘಟನೆಗಳು, ಇದರ ಮಧ್ಯೆ ಅತ್ತೆ ಸೊಸೆಯ ಹೋರಾಟಗಳ ನಿಮಿತ್ತವಾಗಿ ಕೊಲೆಗಳು, ಬಹಿಷ್ಕಾರಗಳು, ತಿರಸ್ಕಾರಗಳು ಯೇಸುವೆ ಇಡೀ ಲೋಕದಲ್ಲಿ ವ್ಯಾಪಿಸಿದೆ ಸ್ವಾಮಿ. ಕಲ್ಲಾದ ಹೃದಯದಲ್ಲಿ ಜೀವಿಸುತ್ತಿರುವಂತಹ ಈ ಅತ್ತೆ ಸೊಸೆ ಮಾವಂದಿರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಕೊಡಿರಿ ಸ್ವಾಮಿ. ಎಷ್ಟೋ ಜನ ಕಂಗಾಲಾಗಿ ಹಗಲು ರಾತ್ರಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೆ ಸ್ವಾಮಿ. ಆ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ಸ್ವಾಮಿ. ನಿಮ್ಮ ಪ್ರೀತಿಯ ಕೃಪೆಯಿಂದ ತುಂಬಿರಿ ಸ್ವಾಮಿ. ಒಡೆದು ಹೋದ ಮನಸ್ಸುಗಳನ್ನು ಒಂದಾಗಿಸಿರಿ ಸ್ವಾಮಿ. ಪಿತಸುತ ಪವಿತ್ರ ಆತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ನೀವು ನಿಮ್ಮ ದೇವರಾದ ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಎಲ್ಲ ವಿಷಯಗಳಲ್ಲೂ ಅವರು ಹೇಳುವ ಮಾರ್ಗದಲ್ಲೇ ನಡೆಯಬೇಕು. ಅವರನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡಬೇಕು. ನಾನು ನಿಮ್ಮ ಒಳಿತಗಾಗಿ ಈಗ ಬೋಧಿಸುವ ಅವರ ಆಜ್ಞಾ ವಿಧಿಗಳನ್ನು ಅನುಸರಿಸುತ್ತಾ ಬರಬೇಕು. ಇಷ್ಟನ್ನೇ ಹೊರತು ನಿಮ್ಮ ದೇವರಾದ ದೇವರ ವಾಕ್ಯ ಕೀರ್ತನೆ 1:6. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನು ಧನ್ಯನು, ಹಾಗಲಿರುಳು ಅದನ್ನೇ ಧ್ಯಾನಿಸುವವನು ಇನ್ನೂ ಧನ್ಯನು. ಕೀರ್ತನೆ 43:3. ಕಳುಹಿಸು ನಿನ್ನ ಜ್ಯೋತಿಯನ್ನು, ನಿನ್ನ ಸತ್ಯ ಪಥವನ್ನು ನನ್ನ ಮುನ್ನಡೆಸಲು. ಸಿರಾಕನ ಗ್ರಂಥ 2:1. ಮಗನೇ ಮಗಳೇ, ದೇವರ ಸೇವೆ ಮಾಡಲು ನೀನು ಬಯಸುವೆಯ? ಹಾಗಾದರೆ ಶೋಧನೆಗಳನ್ನು ಎದುರಿಸಲು ನಿನ್ನ ಆತ್ಮವನ್ನು ಸಿದ್ಧಪಡಿಸಿಕೋ.
ಕೀರ್ತನೆ 33 ಅಧ್ಯಾಯ 5 ವಾಕ್ಯ. ಆತನು ಸತ್ಯಸಂಧನು, ನ್ಯಾಯ ಪ್ರಿಯನು, ಆತನ ಪ್ರೀತಿಯಿಂದ ಜಗವನ್ನು ತುಂಬಿಹನು. ತೋಬಿತನ ಪುಸ್ತಕ 13 ಅಧ್ಯಾಯ 5 ವಾಕ್ಯ. ದಂಡನೆ ನೀಡದೆ ಬಿಡನು ನಿನ್ನ ದುಷ್ಕೃತ್ಯಗಳಿಗೆ, ಆದರೆ ಮರಳಿ ಕರುಣೆ ತೋರುವನು ನಮ್ಮೆಲ್ಲರಿಗೆ. ಲೂಕನ ಶುಭ ಸಂದೇಶ 1 ಅಧ್ಯಾಯ 38 ವಾಕ್ಯ. ಇಗೋ ನಾನು ದೇವರ ಸೇವಕಿ, ನೀವು ಹೇಳಿದಂತೆ ನನಗಾಗಲಿ. ಮಾರ್ಕನ ಶುಭ ಸಂದೇಶ 12 ಅಧ್ಯಾಯ 31 ವಾಕ್ಯ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು, ಇದೇ ಎರಡನೆಯ ಆಜ್ಞೆ. ಯೋಹಾನನ ಶುಭ ಸಂದೇಶ 13 ಅಧ್ಯಾಯ 34 ವಾಕ್ಯ. ನಾನು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಕೀರ್ತನೆ 37 ಅಧ್ಯಾಯ 30 ವಾಕ್ಯ. ಸಜ್ಜನರ ಬಾಯಿ ಆಡುವುದು ಸುಜ್ಞಾನವನು, ಅವರ ನಾಳಿಗೆ ನುಡಿಯುವುದು ನ್ಯಾಯ ನೀತಿಯನು. ಪ್ರಭುವಿನ ವಾಕ್ಯ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ ಮಾತನಾಡಬೇಡಿ. ಈ ದಿನದ ಪ್ರಾರ್ಥನೆ. ಸ್ತುತಿ ಸ್ತೋತ್ರಕ್ಕೆ ಯೋಗ್ಯರಾದ ಪ್ರಭುವೇ, ನಿಮ್ಮ ಪರಿಶುದ್ಧವಾದ ಉನ್ನತ ನಾಮ ಶ್ರೇಷ್ಠವಾದದ್ದು. ನಿಮ್ಮ ನಾಮವನ್ನು ಪ್ರತಿದಿನ ಉಚ್ಚರಿಸುತ್ತಾ ವಿಶ್ವಾಸದಲ್ಲೇ ಪಯಣ ಮಾಡುವ ನನ್ನ ಬಾಳು ನಿಮ್ಮ ಪಾದಚರಣಕ್ಕೆ ಅರ್ಪಿತವಾಗಿದೆ. ಯೇಸುವೇ, ಈ ಲೋಕವು ಸುಂದರ, ಈ ಲೋಕದಲ್ಲಿ ಇರುವುದು ಎಲ್ಲವೂ ಸುಂದರ, ನನ್ನ ಜೀವನವೂ ಸುಂದರ, ನಾನು ಸುಂದರ. ಆದರೆ ನನ್ನಲ್ಲಿದ್ದು ನನ್ನಲ್ಲಿ ಪ್ರತಿನಿಧಿಸುವಂಥದ್ದು ಸುಂದರವಲ್ಲ, ನನ್ನ ಕಣ್ಣುಗಳಲ್ಲಿ ಕಾಣುವಂಥದ್ದು ಸುಂದರ, ಆದರೆ ನಾ ಕಾಣುವುದು ಸುಂದರವಲ್ಲ. ನೋಡುವ ಸೌಂದರ್ಯವೂ ತುಂಬಾ ಸುಂದರ, ಆದರೆ ಆ ದೇಹದ ಸೌಂದರ್ಯವೂ ಸುಂದರವಲ್ಲ. ನನ್ನ ಕೈಯಲ್ಲಿರುವ ಹಣ ಆಸ್ತಿಯೂ ತುಂಬಾ ಸುಂದರ, ಅದು ತಪ್ಪಾದ ಹಾದಿಗೆ ಹೋಗುವಾಗ ಸುಂದರವಲ್ಲ. ನಾನು ಪ್ರಾರ್ಥಿಸುವುದೆಲ್ಲವೂ ಸುಂದರ, ಆದರೆ ವಿಶ್ವಾಸವಿಲ್ಲದ ಪ್ರಾರ್ಥನೆಯು ಸುಂದರವಲ್ಲ. ನಿನ್ನ ಮುಂದೆ ಶಿರಬಾಗಿ ಸ್ತುತಿಸುವುದು ಸುಂದರ, ಆದರೆ ಮನಸ್ಸಿಲ್ಲದೆ ಸ್ತುತಿಸುವುದು ಸುಂದರವಲ್ಲ. ಪ್ರಭುವೇ, ನನ್ನನ್ನು ಸುಂದರಗೊಳಿಸಿರಿ. ನಿಮಗೆ ಒಳ್ಳೆಯವನಾಗಿ, ನಿನ್ನ ವಾಕ್ಯಕ್ಕೆ ಸುಂದರವುಳ್ಳವನಾಗಿ ನನ್ನ ಜೀವನಕ್ಕೂ ಪ್ರತಿಯೊಬ್ಬರ ಜೀವನಕ್ಕೂ ನಾನು ಸುಂದರವಲ್ಲದವನಾಗಿ ಸುಂದರವುಳ್ಳವನಾಗಿ ಬಾಳುವಂತಹ ಜ್ಞಾನ, ಅರಿವು, ವಿವೇಕವನ್ನು ನನಗೆ ಕರುಣಿಸಿರಿ. ಈ ಲೋಕದ ಸುಂದರವನ್ನು ಹಿಂಬಾಲಿಸದೆ ಆತ್ಮದ ಸುಂದರವನ್ನು ಹಿಂಬಾಲಿಸುವಂತಹ ಕೃಪೆಯನ್ನು ನನಗೆ ಕರುಣಿಸಿರಿ ಎಂದು ಪಿತಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರೆಯವರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಹೌದು ಪ್ರಿಯರೇ, ಎಲ್ಲವೂ ಸುಂದರ, ನಾನು ನೀವು ನೋಡುವುದೆಲ್ಲವೂ ಸುಂದರ, ಆದರೆ ನಮ್ಮಲ್ಲಿರುವುದು ಸುಂದರವಲ್ಲ. ನಮ್ಮ ಪ್ರಾರ್ಥನೆ ಸುಂದರ, ಆದರೆ ವಿಶ್ವಾಸವಿಲ್ಲದೆ ಹೋಗುವಾಗ ಅದು ಸುಂದರವಲ್ಲ. ಮತ್ತೊಬ್ಬರ ನೋಟಕ್ಕೆ ಎಲ್ಲವೂ ಸುಂದರ, ಆದರೆ ನನ್ನ ಆತ್ಮ ಸಾಕ್ಷಿಗೆ ಅದು ಸುಂದರವಲ್ಲ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಸುಂದರವಾಗಬೇಕಾದರೆ ದೇವರ ವಾಕ್ಯವನ್ನು ಅನುಸರಿಸಬೇಕು, ದೇವರ ವಾಕ್ಯದಲ್ಲಿ ನಾವು ನೆಲೆಗೊಳ್ಳಬೇಕು. ನಾನು ನೀವು ಸುಂದರ ಎಂಬುದಾದರೆ
ದೇವರಿಗೆ ಮೆಚ್ಚುಗೆ ಆಗುವಾಗ ಮಾತ್ರವೇ ಸಂಸಾರಿಸಿಕೊಂಡಿರಿಕೆ. ನಾವು ಪ್ರಾರ್ಥಿಸುವ ಆ ದೇವರ ಸಾನ್ನಿಧ್ಯದಲ್ಲಿ ನಮ್ಮನ್ನು ಸುಂದರಗೊಳಿಸಲು ಪ್ರಾರ್ಥಿಸುವ. ಇಂದು ವಿಶೇಷವಾಗಿ ಅತ್ತೆ ಮಾವ ಸೊಸೆಯನ್ನ ಸಂಧಿಸಿ ಸಮರ್ಪಿಸುತ್ತಾ ಪರಿಶುದ್ಧ ತಾಯಿ ಮಾತೃರ ಮಧ್ಯಸ್ಥಿಕೆಯಲ್ಲಿ ನಾವು ವಿನಯಿಸಿ ಪ್ರಾರ್ಥಿಸೋಣ. ಜಪಸರದ ಮೂಲಕವಾಗಿ ನಾವು ಪ್ರಾರ್ಥಿಸೋಣವೇ. ಎಲ್ಲ ಅತ್ತೆ ಸೊಸೆ ಮಾವಂದಿರನ್ನ ನಾವು ಸಮರ್ಪಿಸೋಣ.